ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಗಡಿ ತಾಲೂಕಿನ ನೇತನಹಳ್ಳಿಯಲ್ಲಿ ಸಿದ್ದಿವಿನಾಯಕ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಮಾಗಡಿ ತಾಲೂಕಿನ ನೇತನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನೆಲೆಯೂರಿರುವ ಸಿದ್ದಿವಿನಾಯಕ ಸ್ವಾಮಿಯ ಬ್ರಹ್ಮರಥೋತ್ಸವ ನೆರವೇರಿತು. ಬ್ರಹ್ಮರಥೋತ್ಸವಕ್ಕೆ ರಾಷ್ಟ ಪ್ರಶಸ್ತಿ ವಿಜೇತ ತ್ಯಾಮಗೊಂಡ್ಲುವಿನ ಸೌಭಾಗ್ಯ ಯಜ್ಞಾನಂದ ಸರಸ್ವತಿ ಸ್ವಾಮೀಜಿ ಚಾಲನೆ ನೀಡಿದರು. ನಾನಾ ಜಿಲ್ಲೆಗಳಿಂದ ನೂರಾರು ಭಕ್ತರು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ವಿನಾಯಕನ ಕೃಪೆಗೆ ಪಾತ್ರರಾದರು. ಈ ವೇಳೆಯಲ್ಲಿ ಮಾತನಾಡಿದ ಸೌಭಾಗ್ಯ ಯಜ್ಞಾನಂದ ಸರಸ್ವತಿ ಸ್ವಾಮೀಜಿ, ನೇತನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಿದ್ದಿವಿನಾಯಕ ಸ್ವಾಮಿಯು ಪುರಾತನ ಕಾಲದಿಂದಲೂ ತನ್ನದೇ ಆದ ವೈಶಿಷ್ಟ್ಯವನ್ನು ಪಡೆದಿದೆ ಎಂದರು. ಪೂರ್ವದಲ್ಲಿ ಯಾವ ದೇವರನ್ನ ನಾವು ಇದನ್ನು ಮಾಡಿದ್ರೂ ಕೂಡ ಚತುರ್ಮುಖ ಬ್ರಹ್ಮ ಆ ಬ್ರಹ್ಮ ರಥೋತ್ಸವವನ್ನು ಶುರು ಮಾಡಿದ್ರು. ಯಾವುದೇ ದೇವಾಲಯಗಳಲ್ಲಿ ಬ್ರಹ್ಮ ರಥೋತ್ಸವವನ್ನು ಮಾಡಿದಾಗ ವರ್ಷಕ್ಕೊಂದ್ಸಾರ್ತಿ ಅದು ಹೆಚ್ಚು ವೀರ್ಯವತ್ತಾಗುತ್ತೆ, ಹೆಚ್ಚು ಬಲ ಶಕ್ತಿಯುತವಾಗುತ್ತೆ ಅನ್ನತಕ್ಕಂತ ಒಂದು ಸಾಂಪ್ರದಾಯಿಕವಾದ ಆಧಾರದಂತೆ ಈ ಗ್ರಾಮಸ್ಥರು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇರೋದ್ರಿಂದ ಖಂಡಿತವಾಗಲೂ ಈ ನೇತೇನ ಹಳ್ಳಿ ದಿನೇ ದಿನೇ ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಅದು ಎಲ್ಲರಲ್ಲಿದ್ದಂತಹ ವೈಮನಸ್ಯಗಳು ಕಡಿಮೆ ಆಗುತ್ತೆ, ಇದು ಮುಖ್ಯವಾಗಿ ಬೇಕಾಗಿದೆ. ಬ್ರಹ್ಮರಥೋತ್ಸವದಿಂದ ಹೆಚ್ಚಿನ ಶಕ್ತಿ ಸಂಪಾದನೆಯಾಗಿ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಸ್ಥಳವಿಲ್ಲದೆ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಸುಖ ಸಂತೋಷದಿಂದ ನೆಮ್ಮದಿಯ ಜೀವನ ಸಾಗಿಸುವ ಉದ್ದೇಶದಿಂದ ಗ್ರಾಮದಲ್ಲಿ ಐಕ್ಯತೆಯ ಮನೋಭಾವ ವೃದ್ಧಿಯಾಗಿ ಸ್ನೇಹ ಸೌಹಾರ್ದತೆಯಿಂದ ಪ್ರತಿಯೊಬ್ಬರೂ ಒಗ್ಗಟ್ಟಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಶ್ರೀ ವಿನಾಯಕ ಸ್ವಾಮಿಯ ಬ್ರಹ್ಮರಥೋತ್ಸವ ಜರುಗುತ್ತಿದೆ ಎಂದರು. ಗ್ರಾಮದ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮಯ್ಯ ಮಾತನಾಡಿ, ದೇವಾಲಯವು ಗ್ರಾಮದ ಮಧ್ಯಭಾಗದಲ್ಲಿದ್ದು ಈ ಹಿಂದೆ ಪುರಾತನವಾಗಿದ್ದು ಹಲವಾರು ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ವಿನಾಯಕನ ಸನ್ನಿಧಿಯಲ್ಲಿ ಬಗೆಹರಿಸಿಕೊಳ್ಳುತ್ತಾರೆ. ಹಲವಾರು ದಾನಿಗಳು ಹಾಗೂ ಭಕ್ತಾದಿಗಳ ಸಹಾಯದಿಂದ ದೇವಸ್ಥಾನವನ್ನು ಜೀರ್ಣೋದ್ದಾರ ಮಾಡಿದ್ದು ಕಳೆದ 7 ವರ್ಷಗಳಿಂದ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಬ್ರಹ್ಮರಥೋತ್ಸವದ ಪ್ರಯುಕ್ತ ಶ್ರೀ ಸಿದ್ದಿವಿನಾಯಕ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಏರ್ಪಡಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಹೋಮ ಹವನ ಬಲಿದಾನ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ತಮ್ಮಯ್ಯ, ಪುರುಷೋತ್ತಮ್, ದಶರಥ್, ಲಕ್ಕಪ್ಪ, ಶಿವಣ್ಣ, ತಳವಾಟರಾಜು, ಶ್ರೀನಿವಾಸ್ ಹಾಗೂ ಊರಿನ ಹಲವಾರು ಯುವಕರು ಉಪಸ್ಥಿತರಿದ್ದರು. ಕೋಣಿಕಲ್ನಲ್ಲಿ ಮಾರ್ಕಿಂಗ್ ಹಾಕುವ ವಿಷಯದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಯತ್ನ. ಪೊಲೀಸರು ಗುಂಪು ಚದುರಿಸಿ ಪರಿಸ್ಥಿತಿ ಹತೋಟಿಗೆ ತಂದರು. ಕುಣಿಗಲ್ ಪಟ್ಟಣದ ಮಥೂರು ರಸ್ತೆಯಲ್ಲಿನ ವಾಕ್ಫ್ ಸಮಿತಿಗೆ ಸೇರಿದೆ ಎಂದು ಹೇಳಲಾದ ಪ್ರದೇಶದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಾರ್ಕಿಂಗ್ ಮಾಡುವ ವಿಷಯದಲ್ಲಿ ವಾಂದಿವರ್ಗದ ಎರಡು ಗುಂಪಿನ ನಡುವೆ ಪರವಿರೋಧದ ಚರ್ಚೆ ನಡೆದು ಗೊಂದಲದ ವಾತಾವರಣ ನಿರ್ಮಾಣವಾದಾಗ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿ ಮಾರ್ಕಿಂಗ್ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟ ಘಟನೆ ನಡೆಯಿತು. ಪಟ್ಟಣದ ಹೃದಯ ಭಾಗದಲ್ಲಿ ರಾಜ್ಯ ಹೆದ್ದಾರಿ 33ಕ್ಕೆ ಹೊಂದಿಕೊಂಡಂತೆ ಮಧುರು ರಸ್ತೆಯಲ್ಲಿ ವಾಕ್ಫ್ ಸಮಿತಿಗೆ ಸೇರಿದೆ ಎಂದು ಹೇಳಲಾದ ಜಾಗದಲ್ಲಿ ಈಗಾಗಲೇ ಹಳೆ ಮಳಿಗೆಗಳ ನಿರ್ಮಿಸಲಾಗಿತ್ತು. ಕೇಶವ 2 ಯೋಜನೆಯಡಿ ರಸ್ತೆ ಅಭಿವೃದ್ಧಿಗೊಳಿಸಲು ಸದರಿ ಜಾಗದಲ್ಲಿ ಮಾರ್ಕಿಂಗ್ ಮಾಡಿ ಜಾಗ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಕೇಶವ್ ವತಿಯಿಂದ ಸೂಕ್ತ ಪರಿಹಾರ ಧನವನ್ನು ಸಹ ಸಮಿತಿಗೆ ನೀಡಲಾಗಿದ್ದರೂ ರಸ್ತೆ ಕಾಮಗಾರಿಗೆ ಜಾಗ ನೀಡಲು ಸ್ಥಳೀಯ ಸಮಿತಿಯಲ್ಲಿ ಎರಡು ಗುಂಪುಗಳಾಗಿದ್ದು ಒಂದು ಗುಂಪು ನಿಗದಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಮಾತ್ರ ಮಾರ್ಕಿಂಗ್ ಮಾಡಬೇಕೆಂದರೆ ಮತ್ತೊಂದು ಗುಂಪು ಹೆಚ್ಚುವರಿ ಜಾಗ ಪಡೆಯುವಂತೆ ಒತ್ತಾಯಿಸಿ ಮಾರ್ಕಿಂಗ್ ಕೆಲಸಕ್ಕೆ ಅಡ್ಡಿಪಡಿಸಿದರು. ಈ ವೇಳೆ ಮಾರ್ಕಿಂಗ್ ಪರವಾಗಿ ಪುರಸಭೆ ಸದಸ್ಯ ಸಮೀವುಲ್ಲಾ ಯೂಸುಫ್, ಮಾಜಿ ಉಪಾಧ್ಯಕ್ಷ ಹಮೀದ್ ಇತರರು ನಿಂತರೆ ಹೆಚ್ಚುವರಿ ಜಾಗಕ್ಕೆ ಮಾರ್ಕಿಂಗ್ ಮಾಡುವಂತೆ ಸ್ಥಳೀಯ ಸಮಿತಿಯೊಂದರ ಅಧ್ಯಕ್ಷ ಶರೀಫ್, ಕಾರ್ಯದರ್ಶಿ ಅನ್ಸರ್ ಇತರರು ನಿಂತು ಅಧಿಕಾರಿಗಳೊಂದಿಗೆ ಚರ್ಚೆಗೆ ಇಳಿದರು. ಈ ಮಧ್ಯೆ ಕೇಶಪ್ ಎಡಬಲಿ ಬದ್ರಿನಾಥ್, ಕೇಶಪ್ ಸಾಮಾಜಿಕ ಅಭಿವೃದ್ಧಿ ಅಧಿಕಾರಿ ಪಿಎಚ್ ವಡೇರ್ ಸಿಬ್ಬಂದಿ ಮಾರ್ಕ್ ಮಾಡಲು ಮುಂದಾದಾಗ ಅಧಿಕಾರಿಗಳೊಂದಿಗೆ ಎರಡು ಕಡೆಯ ಗುಂಪು ಚರ್ಚೆಗೆ ಇಳಿದು ಗೊಂದಲದ ವಾತಾವರಣಕ್ಕೆ ಕಾರಣವಾದರು. ಈ ಹಂತದಲ್ಲಿ ಡಿವೈಎಸ್ಪಿ ವೆಂಕಟೇಶ್, ಸಿಪಿಐ ಅಶೋಕ್ಕುಮಾರ್, ಪಿಎಸ್ಐ ಪುಟ್ಟೇಗೌಡ ಹಾಗೂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಎರಡು ಗುಂಪುಗಳನ್ನು ಚದುರಿಸಿ ಮಾತನಾಡುವುದಿದ್ದರೆ ಕಚೇರಿಗಳಲ್ಲಿ ಕೂತು ಮಾತನಾಡಿ ಇಲ್ಲಿ ಅಧಿಕಾರಿಗಳ ಕೆಲಸಕ್ಕೆ ತೊಂದರೆ ಮಾಡಿದರೆ ಪ್ರಕರಣ ದಾಖಲಿಸುವ ಎಚ್ಚರಿಕೆ ನೀಡಿ ಮಾರ್ಕಿಂಗ್ ಮಾಡಲು ಅನುವು ಮಾಡಿಕೊಟ್ಟರು. ಜಾಗ ತಗೊಳ್ಳೋದು ಏನ್ ಬೇಕೋ ಅವ್ರು ತಗೋತಾರೆ, ಬಿಟ್ಬಿಡಿ ನೀವು. ಬಿಟ್ಬಿಡಿ ಕೊರಟಗೆರೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಸಿದ ಕೊಳವೆ ಬಾವಿಗಳಿಗೆ ಪಂಪ್ ಮೋಟಾರ್ ಪೈಪ್ಗಳನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಫಲಾನುಭವಿಗಳಿಗೆ ವಿತರಿಸಿದರು.
ಕೊರಟಗೆರೆಯಲ್ಲಿ ವಿವಿಧ ಅಭಿವೃದ್ಧಿ ನಿಗಮದಿಂದ ಅರ್ಹ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಸಿದ ಕೊಳವೆ ಬಾವಿಗಳಿಗೆ ಪಂಪ್ ಮೋಟಾರ್ ಪೈಪ್ಗಳನ್ನು ವಿತರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಪರಿಶಿಷ್ಟ ಪಂಗಡ ನಿಗಮ, ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ನೀಡಿದ ಸೌಲಭ್ಯಗಳನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿತರಿಸಿದರು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಮಾತನಾಡಿ, ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳು ಕೃಷಿಗೆ ಹೆಚ್ಚು ಪ್ರೋತ್ಸಾಹ ನೀಡುವ ಮೂಲಕ ಆರ್ಥಿಕವಾಗಿ ಸಬಲರಾಗಲು ಈ ಸೌಲಭ್ಯ ನೀಡಲಾಗಿದೆ ಎಂದರು. 110 ಮಂದಿಗೆ ಕೊಳವೆ ಬಾವಿ ಕೊರೆಸಲಾಗಿದ್ದು, ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ ಮೋಟಾರ್ ಹಾಗೂ ಪೂರಕ ಸಾಮಗ್ರಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಸೇರಿದಂತೆ 400,000 ಹಣ ಬಿಡುಗಡೆ ಮಾಡಲಾಗಿದೆ ಎಂದರು. ಪಂಪ್ ಮೋಟಾರ್ಗೆ ಒಬ್ಬ ಫಲಾನುಭವಿಗೆ 400,000 ರೂಪಾಯಿ ಆಗುವಂತ ಖರ್ಚಾಗುವಂತ ಸಹಾಯವನ್ನ ಸರ್ಕಾರ ಮಾಡುತ್ತೆ. ಅದರಲ್ಲಿ 300,000 ರೂಪಾಯಿ ಸಹಾಯ ಅಂದ್ರೆ ಸಬ್ಸಿಡಿ, ಇನ್ನು 1,00,000 ರೂಪಾಯಿ ನೀವು ಕಟ್ಟಬೇಕು. ಮೂರುವರೆ ಲಕ್ಷ ಸಬ್ಸಿಡಿ, ಇನ್ನು 50,000 ಸಾಲ, ಅದನ್ನ ನಾವೇ ಸಾಲ ಕೊಟ್ಟಿದ್ದೀವಿ, ಅದನ್ನ ತೀರಿಸಬೇಕು. ಸಂಸದ ಎಸ್ ವಿ ಮುದಾನ್ಮೇಗೌಡ, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಾಣ್ಮನಿ ಜಾಯ್, ಎಎಸ್ಪಿ ಶೋಭರಾಣಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣ ಮೂರ್ತಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ನೇಕಾರರನ್ನ ಕಾರ್ಮಿಕರೆಂದು ಪರಿಗಣಿಸಿ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಟಿಪ್ಪಟೂರಿನಲ್ಲಿ ರಾಜ್ಯ ನೇಕಾರರ ಸೇವಾ ಸಂಘದ ಅಧ್ಯಕ್ಷ ಶಿವಲಿಂಗ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘಕ್ಕೆ, ನೇಕಾರರ ಹೋರಾಟಕ್ಕೆ, ನೇಕಾರರಿಗೆ, ನೇಕಾರರ ವೃತ್ತಿ ಉಳಿವಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ನೇಕಾರರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಾಕಿ ಒತ್ತಾಯಿಸಿದರು. ಟಿಪಟೂರಿನಲ್ಲಿ ವೃತ್ತಿಪರ ನೇಕಾರರ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಪಾಲ್ಗೊಂಡು ಅಧ್ಯಕ್ಷರು ಮಾತನಾಡಿದರು. ರಾಜ್ಯದಲ್ಲಿ ವೃತ್ತಿಪರ ನೇಕಾರರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿ ವಿದ್ಯುತ್ಮಗ ಹಾಗೂ ಕೈಮಗ್ಗ ವೃತ್ತಿಯಿಂದ ಹಿಂದೆ ಸರಿಯುವಂತಾಗಿದೆ ಎಂದರು. ಬೃಹತ್ ವಸ್ತು ಉದ್ಯಮದಿಂದಾಗಿ ಕೈಮಗ್ಗ ನೇಕಾರರು ಹಾಗೂ ವಿದ್ಯುತ್ಮಗ ನೇಕಾರರು ತೊಂದರೆಗೆ ಸಿಲುಕಿದ್ದಾರೆಂದು ಸಭೆಯಲ್ಲಿ ತಿಳಿಸಿದರು. ನೇಕಾರರನ್ನ ಕಾರ್ಮಿಕರೆಂದು ಪರಿಗಣಿಸಿ ಕಟ್ಟಡ ಕಾರ್ಮಿಕರಿಗೆ ದೊರೆಯುವ ಸವಲತ್ತುಗಳನ್ನು ದೊರೆಯುವಂತೆ ಆಗಬೇಕೆಂದು ತಿಳಿಸಿದರು. ನೇಕಾರರು ಸಹಕಾರ ಸಂಘಗಳಲ್ಲಿ ಹಾಗೂ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಮಾಡಿರುವ ಸಾಲವನ್ನು ಪೂರ್ಣ ಮನ್ನಾ ಮಾಡಿ ಋಣಮುಕ್ತ ಪತ್ರ ನೀಡುವಂತೆ ಈ ಸಂಘದಲ್ಲಿ ಒತ್ತಾಯಿಸಿದರು. 55 ವರ್ಷ ತುಂಬಿದ ನೇಕಾರರಿಗೆ 5,000 ಮಾಶಾಸನ ಹಾಗೂ ಆರೋಗ್ಯ ವಿಮಾ ಸೌಲಭ್ಯ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ಯೋಗೇಶ್, ಹಳೆಪಾಳ್ಯ ರಾಜುನ, ರಂಗಥಾಮಯ್ಯ, ಜಯರಾಮ್, ಗುರುಮೂರ್ತಿ, ತಿಮ್ಮಣ್ಣ, ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದಲ್ಲಿ ಶಾಸಕ ಡಾ ರಂಗನಾಥ್ ಜನಸ್ಪಂದನ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ಕಾರದ ಹತ್ತು ಹಲವು ಯೋಜನೆಗಳನ್ನು ಜನತೆಗೆ ತಲುಪಿಸುವವರೇ ಪಿಡಿಒಗಳು. ಆದರೆ ಪಿಡಿಒಗಳು ಕರ್ತವ್ಯ ನಿರ್ಲಕ್ಷ್ಯ ತೋರಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿದರೆ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಮುಲಾಜುಲುದೆ ಅಮಾನತು ಮಾಡಲು ಶಿಫಾರಸು ಮಾಡಬೇಕಾಗುತ್ತದೆ ಎಂದು ಶಾಸಕ ಡಾ ರಂಗನಾಥ್ ಎಚ್ಚರಿಸಿದರು. ಕುಣಿಗಲ್ ತಾಲೂಕಿನ ಹೊಲಿಯೂರು ದುರ್ಗದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ಪಂದನ ಸಭೆಯಲ್ಲಿ ವಿವಿಧ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸೀಮೆಎಣ್ಣೆ ಕೊಡಲ್ಲ, ಅಕ್ಕಿ ಒಂದು ದಿನ ಕೊಟ್ಟರೆ ಮತ್ತೆ ಕೊಡುವುದಿಲ್ಲ, ಯಾವುದೇ ಪಡಿತರ ಸಮರ್ಪಕ ವಿತರಣೆ ಮಾಡಲ್ಲ, ಕಾರ್ಡ್ನಲ್ಲಿ ಸ್ವಲ್ಪ ವ್ಯತ್ಯಯ ಕಂಡರೂ ವಿನಾಕಾರಣ ತೊಂದರೆ ನೀಡುತ್ತಾರೆ, ಬಯೋಮೆಟ್ರಿಕ್ ಹೆಬ್ಬಟ್ಟು ಸರಿಪಡಿಸಲು ಗ್ರಾಮ ಪಂಚಾಯಿತಿಗೆ ಹೋದರೆ 10-50 ರೂಪಾಯಿ ಕೇಳ್ತಾರೆ, ಹಣ ಕೊಡದೆ ಏನೂ ಮಾಡಲ್ಲ, ಗ್ರಾಮ ಪಂಚಾಯತ್ನಲ್ಲಿ ಕಟ್ಟಡ ಪರವಾನಗಿ ಸೇರಿದಂತೆ ಯಾವುದೇ ಸವಲತ್ತು ಸರಿಯಾಗಿ ನೀಡುತ್ತಿಲ್ಲ, ಹಣ ನೀಡದೆ ಯಾವುದೇ ಸೇವೆ ಜನರಿಗೆ ಸಿಗುತ್ತಿಲ್ಲ, ಕೇಳಿದರೆ ಪಿಡಿಒ ಗದರಿಸುತ್ತಾರೆ, ಜನಪರ ಯಾವುದೇ ಕೆಲಸವಾಗುತ್ತಿಲ್ಲ ಎಂದು ಆರೋಪಗಳ ಸುರಿಮಳೆಗೈದರು. ಗ್ರಾಮಸ್ಥರ ಆರೋಪಗಳಿಗೆ ಉತ್ತರ ನೀಡಲು ಪಿಡಿಒ ವಿನಾಯಕ ತಡಬಡಾಯಿಸಿದರು. ಪಿಡಿಒ ಅಸಮರ್ಪಕ ಕಾರ್ಯ ವೈಖರಿ ಖಂಡಿಸಿದ ಗ್ರಾಮಸ್ಥರು ಸಭೆಯಲ್ಲಿ ಹಾಜರಿದ್ದ ತಾಲೂಕು ಪಂಚಾಯಿತಿ ಇಒ ಶಿವರಾಮಯ್ಯ ಅವರಿಗೆ ಕ್ರಮಕ್ಕೆ ಒತ್ತಾಯಿಸಿದಾಗ ಮಧ್ಯ ಪ್ರವೇಶಿಸಿದ ಶಾಸಕ ಈಗಾಗಲೇ ಪಿಡಿಒಗೆ ಸೂಚನೆ ನೀಡಿದ್ದು ಪುನಃ ಇದೇ ಸಮಸ್ಯೆ ಇದೆ. ಗ್ರಾಮಸ್ಥರು ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಅಥವಾ ಹಣ ಕೇಳಿದರೆ ತಮಗೆ ಕರೆ ಮಾಡುವಂತೆ ಸೂಚಿಸಿ ಈ ಗ್ರಾಮ ಪಂಚಾಯಿತಿ ಇರಲಿ ಅಥವಾ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯಿತಿಗಳಲ್ಲಿ ಆಗಲಿ ಪಿಡಿಒಗಳು ವಿನಾಕಾರಣ ಜನರಿಂದ ಹಣ ವಸೂಲಿ ಮಾಡಿ ತೊಂದರೆ ನೀಡಿದರೆ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ, ಹಾಲಿಯಿರುವ ಸಮಸ್ಯೆ ಸರಿಪಡಿಸುವಂತೆ ಇದೇ ಧೋರಣೆ ಮುಂದುವರೆದರೆ ಪಿಡಿಒ ಅಮಾನತ್ತಿಗೆ ಕ್ರಮ ಕೈಗೊಳ್ಳುವಂತೆ ಇಒಗೆ ಸೂಚನೆ ನೀಡಿದರು. ನೀವು ಹೋಗಿ ಕೂತು ಸಂಬಳ ಕೊಟ್ಟು ನನಗೆ ಫೋನ್ ಮಾಡಿ, ಕೊಡ್ಲಿಲ್ಲ ಅಂದ್ರೆ ಫೋನ್ ಮಾಡಿ, ಕೊಟ್ಟು ಫೋನ್ ಮಾಡಿ ಬಿಡು, ನಂಗೆ ಇನ್ನೊಂದ್ಸಲಿ ಏನಾದ್ರು ಕಂಪ್ಲೇಂಟ್ ಮಾಡಿದ್ರಪ್ಪ ನಾನು ಸುಮ್ಮನೆ ಇರೋಕ್ಕಾಗಲ್ಲ,
ನಾನು ನಿರ್ದಾಕ್ಷಿಣ್ಯವಾಗಿ ಒಬ್ಬ ಯಾರು ಪಿಡಿಒ ಸಸ್ಪೆಂಡ್ ಆಗಿದ್ದಾನೆ, ನಿನ್ನ ಹಣ ಬರೋನು ಆ ತರ ಆಗ್ಬಾರ್ದು. ದಯವಿಟ್ಟು ಈ ತರ ಒಬ್ಬ ಒಂದು ಸಭೆಯಲ್ಲಿ ಈ ಮಾತುಗಳು ಕೇಳಕ್ ನನ್ ಬೇಜಾರಾಗುತ್ತೆ. ಯಾರ ಹತ್ತು ರೂಪಾಯಿ ತಗೊಂಡು ತಂದ್ಕೊಡ್ತಾರೆ ಅಂತಂದ್ರೆ ಕೆಲವೊಂದ್ ಕಡೆ ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ ಅಂತ ನನ್ಗೆ ಬೇಜಾರಾಗುತ್ತೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಲಿತಾ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅನುಸೂಯಮ್ಮ, ತಾಲೂಕು ಪಂಚಾಯಿತಿ ಸದಸ್ಯ ಅಲ್ಲಪ್ರಕಾಶ್, ತಾಲೂಕು ಆರೋಗ್ಯಾಧಿಕಾರಿ ಡಾ ಜಗದೀಶ್ ಇತರರು ಇದ್ದರು. ಪ್ರತಿಯೊಬ್ಬ ಹೈನುಗಾರರು ಹೈನು ರಾಸುಗಳಿಗೆ ವಿಮೆ ಮಾಡಿಸಲು ಶಾಸಕ ಜೆಸಿ ಮಾಧುಸ್ವಾಮಿರವರು ಹುಳಿಯಾರು ಹೋಬಳಿ ಕೆಂಕರಿಯಲ್ಲಿ ಮನವಿ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಜೆಸಿ ಮಾಧುಸ್ವಾಮಿ ಅವರು ವಿಧಾನಸಭೆಯಲ್ಲಿ ಗುಡುಗಿದ ಪರಿಣಾಮ ಬೂಸಾರೆಟು 50 ಕೆಜಿಗೆ 100 ರೂಪಾಯಿ ಇಳಿಯಿತು ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಹಳಮನಿ ಶಿವನಂಜಪ್ಪ ಹೇಳಿದರು. ಹುಳಿಯಾರು ಹೋಬಳಿಯ ಕೆಂಕೆರೆ ಹಾಲಿನ ಡೇರಿ ಬಳಿ ಏರ್ಪಡಿಸಿದ ಹೈನು ರಾಸುಗಳಿಗೆ ವಿಮೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಮಳೆ ಬೆಳೆಯಾಗದೆ 5-6 ವರ್ಷಗಳಿಂದ ಬರಗಾಲ ಆವರಿಸಿದ್ದು ಜೀವನ ನಿರ್ವಹಣೆಗೆ ಕಷ್ಟಕರವಾಗಿದ್ದು ಬೂಸರೈಟು ಇಳಿಸಿ ಎಂದು ರೈತರು ಕೇಳಿಕೊಂಡಿದ್ದರೂ ಇಳಿಸಿರಲಿಲ್ಲ. ಕಳೆದ ವಿಧಾನಸಭೆಯಲ್ಲಿ ಶಾಸಕ ಜೆಸಿ ಮಾಧುಸ್ವಾಮಿರವರು ಹೈನುಗಾರರ ಪರ ಮಾತನಾಡಿದ ಪರಿಣಾಮ ಮುಂದಿನ ವಿಧಾನಸಭೆಯಲ್ಲಿ ಮತ್ತೆ ತರಾಟೆಗೆ ತೆಗೆದುಕೊಂಡರು ಎಂದು ಹೆದರಿ 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇಂತಹ ಶಾಸಕರನ್ನ ವಿಧಾನಸಭೆಗೆ ಕಳುಹಿಸುವ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜನರನ್ನ ರಾಜ್ಯದ ಜನ ಪ್ರಶಂಸಿಸುತ್ತಿದ್ದಾರೆಂದು ಹೇಳಿದರು. ಶಾಸಕ ಜೆಸಿ ಮಾಧುಸ್ವಾಮಿ ಅವರು ಮಾತನಾಡಿ ಇಂದು ಅನೇಕ ಸಂಸಾರಗಳನ್ನು ಹಸುಗಳು ನಡೆಸಿದ್ವೆ. ಇಂತಹ ಹಸುಗಳು ಸಾವನ್ನಪ್ಪಿದ್ರೆ ಕುಟುಂಬ ಬೀದಿಗೆ ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹೈನುಗಾರರು ಹೈನು ರಾಸುಗಳಿಗೆ ವಿಮೆ ಮಾಡಿಸಬೇಕಿದೆ. ಆದರೆ ರಿಯಾಯಿತಿ ದರದಲ್ಲಿ ವಿಮೆ ಮಾಡಿಸುತ್ತೇವೆ ಎಂದರೂ ರೈತರು ನಿರ್ಲಕ್ಷಿಸುತ್ತಿದ್ದಾರೆ. ಹಾಗಾಗಿ ಹಾಲಿನ ಡೈರಿಯ ಮುಖಾಂತರ ಕಡ್ಡಾಯವಾಗಿ ಡೈರಿಗೆ ಹಾಲು ಹಾಕುವ ಹಸುಗಳ ವಿಮೆ ಮಾಡಿಸಿ ರೈತರ ಪಾಲಿನ ವಿಮೆಯ ಹಣವನ್ನ ಬಟವಾಡಿಯಲ್ಲಿ ಕಾಂತಿನ ಪ್ರಕಾರ ಜಮೆ ಮಾಡಿಸಿಕೊಳ್ಳುವುದು ಒಳಿತು ಎಂದು ಅಭಿಪ್ರಾಯಪಟ್ಟರು. ಹೈನು ರಾಸುಗಳ ವಿಮೆಯ ಜೊತೆಗೆ ರೈತರು ಸಹ ವೈಯಕ್ತಿಕ ಆರೋಗ್ಯ ವಿಮೆ ಮಾಡಿಸಬೇಕಿದೆ. ಯಾಕಂದರೆ ಇಂದು ಯಾರಿಗೆ ಯಾವ ಸಂದರ್ಭದಲ್ಲಿ ಏನಾಗುತ್ತದೆಯೋ ಹೇಳದಾಗಿದ್ದು ಪಟ್ಟಣದ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗುತ್ತೆ. ಇನ್ನು ಸರ್ಕಾರವು ರೈತರ ಪಾಲಿನ ಆಶಾಕಿರಣವಾಗಿದ್ದ ಯಶಸ್ವಿನಿ ಯೋಜನೆಗೆ ಎಳ್ಳುನೀರು ಬಿಟ್ಟು ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಕೊಡುತ್ತಿದೆ. ಈ ಕಾರ್ಡ್ ಪಡೆದರೆ ಮೊದಲು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ನಿಯಮವಿದೆ. ವೈದ್ಯರೇ ಇಲ್ಲದ ಸರ್ಕಾರಿ ಆಸ್ಪತ್ರೆಗೆ ಯಾವ ಧೈರ್ಯದ ಮೇಲೆ ಹೋಗುವುದು ಹೇಳಿ ಎಂದು ಪ್ರಶ್ನಿಸಿದರಲ್ಲದೆ ನಿಮ್ಮ ಆರ್ಥಿಕ ಹಿತದೃಷ್ಟಿಯಿಂದ ಕಡ್ಡಾಯವಾಗಿ ಆರೋಗ್ಯ ವಿಮೆ ಮಾಡಿಸುವುದು ಒಳಿತು ಎಂದು ಸಲಹೆ ನೀಡಿದರು. ದಿಢೀರಂತ ಅದನ್ನ ಸರ್ಕಾರದ ಶಕ್ತಿ ಇನ್ನೂ ರೈತರಿಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಬಂದಿಲ್ಲ. ಕನಿಷ್ಠ ಪಕ್ಷ ನಾವೇನಾದ್ರೂ ಈ ರೀತಿ ವಿಮೆ ಮಾಡಿ ನಮ್ಮ ರಾಸುಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಅದರ ಬದಲೆ ಒಂದಿಷ್ಟು ಪರಿಹಾರ ಸಿಕ್ಕಿ ಇನ್ನೊಂದು ರಾಸು ಕೊಂಡ್ಕೊಳ್ಳೋದು ಅಥವಾ ಆಗಿನ ಕಾಲಕ್ಕೆ ಜೀವನ ಸುಧಾರಿಸ್ಕೊಳ್ಳೋದು ಸ್ಥಿತಿನ ಇಟ್ಕೋಬೇಕಾಗಿರೋದು ನಮಗೇನೆ ಅದು ಒಳ್ಳೇದು. ಕೆಂಕೆರೆ ಹಾಲಿನ ಡೈರಿ ಅಧ್ಯಕ್ಷ ಓಂಕಾರ ಮೂರ್ತಿ, ಮಾಜಿ ಅಧ್ಯಕ್ಷ ಕೇಶವಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಂಕೆರೆ ನವೀನ್, ತುಮಕೂರು ಹಾಲು ಒಕ್ಕೂಟದ ಉಪನ್ಯಾಸಕರಾದ ಡಾ ರಾಜು, ಎಪಿ ಯರಕುಂಟಪ್ಪ, ಪಶುವೈದ್ಯೆ ಡಾ ಸಂಧ್ಯಾ, ಡಾ ಕೌಶಿಕ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಕೋತಿ ತೋಪ್ನಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವೈಭವದ ಮೆರವಣಿಗೆ ನಡೆಯಿತು. ತುಮಕೂರಿನ ಕೋತಿ ತೋಪಿನಲ್ಲಿ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ವಿಷ್ಣುವರ್ಧನ್ ರವರ ಬೃಹತ್ ಭಾವಚಿತ್ರಕ್ಕೆ ಪಾಲಿಕೆಯ ನೂತನ ಸದಸ್ಯ ಎ ಶ್ರೀನಿವಾಸ್, ಮುಖಂಡರುಗಳಾದ ಅಂಜನ್ಮೂರ್ತಿ, ರಘು, ಕಿರಣ್ ಕುಮಾರ್, ದೇವರಾಜು, ಚಂದ್ರು, ಸಂದೀಪ್ ಸೇರಿದಂತೆ ಹಲವಾರು ಪ್ರಮುಖರು ಪುಷ್ಪಾರ್ಚನೆ ಮಾಡಿದರು. ಆನಂತರ ವಿಷ್ಣುವರ್ಧನ್ ರವರ ಭಾವಚಿತ್ರದೊಂದಿಗೆ ನಗರದ ವಿವಿಧ ಬಡಾವಣೆಗಳಲ್ಲಿ ಅದ್ದೂರಿಯಿಂದ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ತುಮಕೂರಿನ ಬಿಷಪ್ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ವಿಜಯ್ ಕುಮಾರ್ ಬಾಕಿ 6 ತಿಂಗಳ ಸಂಬಳಕ್ಕಾಗಿ ಒತ್ತಾಯಿಸಿದರು. ಆರು ತಿಂಗಳಿನಿಂದ ಸಂಬಳ ನೀಡಲವೆಂದು ಆರೋಪಿಸಿ ಉಪನ್ಯಾಸಕರು ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆ ನಡೆಸಿದ ಪ್ರಸಂಗ ತುಮಕೂರಿನ ಬಿಷಪ್ ಸಾರ್ಜೆಂಟ್ ಶಾಲೆ ಆವರಣದಲ್ಲಿ ನಡೆಯಿತು. ಸಾರ್ಜೆಂಟ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ಶಾಸ್ತ ವಿಭಾಗದ ಉಪನ್ಯಾಸಕ ವಿಜಯ್ ಕುಮಾರ್ ಅವರಿಗೆ ತಮಗೆ 6 ತಿಂಗಳಿನಿಂದ ಸಂಬಳ ನೀಡಲವೆಂದು ಆರೋಪಿಸಿದರು. ಸಂಸ್ಥೆಯ ಅಭಿವೃದ್ದಿ ಜೊತೆಗೆ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಬರಲು ಶ್ರಮಿಸಿದರೂ ಆಡಳಿತ ವರ್ಗ ತಮಗೆ 6 ತಿಂಗಳಿನಿಂದ ಸಂಬಳ ನೀಡಲವೆಂದು ಉಪನ್ಯಾಸಕ ವಿಜಯ್ ಕುಮಾರ್ ದೂರಿದರು. ಸರ್, ನನ್ನ ಹೆಸರು ವಿಜಯ್ ಕುಮಾರ್ ಡಿ ಅಂತ. ನಾನು ಬಿಷಪ್ ಸಾರ್ಜೆಂಟ್ ಪಿ ಯು ಕಾಲೇಜಿನಲ್ಲಿ ಸುಮಾರು 8 ವರ್ಷದಿಂದ
ಒಬ್ಬ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಕಾಮರ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀಯುತ ರಾಜು ಪೂಜಾರಿ ಅವರು ನನ್ನನ್ನು ಈ ವರ್ಷದಲ್ಲಿ ಫುಲ್ ಟೈಮ್ ಆಗಿ ಕೆಲಸಕ್ಕೆ ಬಾ, ಅಡ್ಮಿಷನ್ ಮಾಡಿಸು ಅಂತೆಲ್ಲ ಹೇಳಿ ನನಗೆ ಕೆಲಸನ ಕೊಟ್ಟಿದ್ದಾರೆ. ಸುಮಾರು ನಾನು ಇದುವರೆಗೂ ಒಂದು 80 ಅಡ್ಮಿಷನ್ವರೆಗೂ ಈ ಕಾಲೇಜ್ವರೆಗೂ ನಾನು ಮಾಡಿಸಿದ್ದೀನಿ. ನಾನು ಬಿಸಿಲಲ್ಲಿ ಊಟ ಮಾಡ್ದಲೆ ನೀರು ಕುಡಿದಲ್ಲೇ ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ 5-6 ಗಂಟೆವರೆಗೂ ನಾನು ಈ ಸಂಸ್ಥೆಗೋಸ್ಕರ ಕೆಲಸ ಮಾಡಿದ್ದೀನಿ. ಬಟ್ ಈ ಸಂಸ್ಥೆಯಲ್ಲಿ ನನಗೆ 6 ತಿಂಗಳಿಂದ ಯಾವುದೇ ರೀತಿಯ ಸಂಬಳ ಕೊಟ್ಟಿಲ್ಲ. ಈ ಸಂಸ್ಥೆಯಲ್ಲಿ ನಾನು ಉತ್ತಮವಾದಂಥ ಫಲಿತಾಂಶನ ನಾನು ಕಾಮರ್ಸ್ ವಿಭಾಗದಲ್ಲಿ ಕೊಟ್ಟಿದ್ದೇನೆ. ಇದುವರೆಗೂ ನನ್ನ ಸಬ್ಜೆಕ್ಟಲ್ಲಿ ಬೇರೆ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ನನ್ನ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದಂಥ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ವಿದ್ಯಾರ್ಥಿಗಳು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಈ ನನಗೆ ಸಂಸ್ಥೆ ಯಾವುದೇ ರೀತಿಯ ಪ್ರೋತ್ಸಾಹನೂ ಮಾಡ್ತಾ ಇಲ್ಲ. ನಾನು ಒಬ್ಬ ಕ್ರಿಶ್ಚಿಯನ್ ಆಗಿದ್ದೀನಿ, ಬಟ್ ನನಗೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟಲ್ಲೇ ನನಗೆ ಸಪೋರ್ಟ್ ಮಾಡ್ತಿಲ್ಲ. ದಯಮಾಡಿ ನನಗೆ ಇದಕ್ಕೆ ನ್ಯಾಯ ಕೊಡಿಸಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಉಪನ್ಯಾಸಕರಿಗೆ ಬಾಕಿ ಇರುವ ವೇತನ ಕೊಡಿಸಲು ಕರ್ನಾಟಕ ಜನಸೇನೆ ಜಿಲ್ಲಾಧ್ಯಕ್ಷ ರಕ್ಷಿತ್ ರವರು ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಸಾಥ್ ನೀಡಿದರು. ಅನಂತರ ಉಪನ್ಯಾಸಕರು ಪ್ರಾಚಾರ್ಯರೊಂದಿಗೆ ಚರ್ಚೆ ನಡೆಸಿದರು. ಮಾಗಡಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಆಹಾರ ಮೇಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು. ಮಾಗಡಿಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಆಹಾರ ಮೇಳ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮಕ್ಕೆ ಮಾಗಡಿ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕಿ ಡಾ ಭವಾನಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಜ್ಞಾನ ಒದಗಿಸಿ ವಿದ್ಯಾರ್ಥಿಗಳಲ್ಲಿನ ವ್ಯಕ್ತಿತ್ವ ವಿಕಾಸನ ಒದಗಿಸುವ ಮೂಲಕ ಅವರಲ್ಲಿ ಶಕ್ತಿ ಸಾಮರ್ಥ್ಯ ಕ್ರಿಯಾಶೀಲತೆ ಬಹು ಮುಖ್ಯವಾಗಿರುತ್ತದೆ. ಇಂದು ನಮ್ಮ ಕಾಲೇಜಿನಲ್ಲಿ ಆಹಾರ ಮೇಳ ಏರ್ಪಡಿಸಲಾಗಿದೆ ಎಂದರು. ಜ್ಞಾನವನ್ನು ತುಂಬುವುದರ ಮೂಲಕ ಅವರ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನವನ್ನ ಎಲ್ಲ ಕಾಲೇಜಿನ ಅಧ್ಯಾಪಕ ವರ್ಗದವರು ಇವತ್ತು ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ತನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸ್ಕೊಳ್ಳೋದು ಅವನಲ್ಲಿ ಏನು ಕ್ರಿಯಾಶೀಲತೆ ಇದೆ ಅಂತ ಗೊತ್ತಾದ್ಮೇಲೆ. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಎಚ್ ಆರ್ ಮೂರ್ತಿ ಮಾತನಾಡಿ, ಇಂದಿನ ವೇಗದ ಯುಗದಲ್ಲಿ ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗಿ ಬದುಕಲು ಇಂತಹ ಮೇಳಗಳು ಅತ್ಯವಶ್ಯಕ. ಇದರಿಂದ ವಿದ್ಯಾರ್ಥಿಗಳಲ್ಲಿನ ಸಂಕುಚಿತ ಮನೋಭಾವ ತೊಲಗಿ ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಬದುಕಲು ಸಾಧ್ಯ. ಈ ನಿಟ್ಟನಲ್ಲಿ ಅನೇಕ ವಿದ್ಯಾರ್ಥಿಗಳು ಸ್ವ ಉದ್ಯೋಗವನ್ನು ಯೋಚಿಸಲು ಅನುಕೂಲವಾಗಿರುವ ದೃಷ್ಟಿಯನ್ನಿಟ್ಟುಕೊಂಡು ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ನೂತನ ಪ್ರಯೋಗ ನಡೆಸಿದೆ ಎಂದರು. ಈ ಸಾಂಪ್ರದಾಯಿಕ ಆಹಾರ ವ್ಯವಸ್ಥೆ ಏನಿದೆ, ಪದಾರ್ಥಗಳೇನಿವೆ, ಅವುಗಳಿಗೆ ನೀವು ಒಂದು ಆಧುನಿಕ ತಂತ್ರಜ್ಞಾನವನ್ನು ಸೇರಿಸಿಕೊಂಡು ಅವುಗಳಿಗೆ ಒಂದು ಸಂಸ್ಕರಣವನ್ನು ಮಾಡಿಕೊಂಡು ಅವುಗಳಿಗೆ ಒಂದು ಪ್ಯಾಕೇಜ್ ಅಂತ ನೀವು ಮಾಡ್ಕೊಂಡ್ಬಿಟ್ರೆ ಇದೇ ನಿಮಗೆ ಬಹುಶಃ ಒಂದು ಉದ್ಯಮ ಆಗುತ್ತೆ, ನಿಮಗೆ ಉದ್ಯೋಗವನ್ನು ಕೊಡುತ್ತೆ. ಜೊತೆಗೆ ನಾನು ಹೇಳಿದ್ನಲ್ಲ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಒಂದು ಉದ್ಯೋಗವನ್ನು ಇದರ ಮುಖಾಂತರ ದೊರೆಯೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಇದನ್ನು ಈ ಸನ್ನಿವೇಶವನ್ನು ಬಳಸ್ಕೊಂಡ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಏನ್ ಮಾಡಬಹುದು ಅನ್ನೋದು ಅವ್ರ ಮನಸ್ಸಿನಲ್ಲಿ ಮೂಡುತ್ತೆ. ಇದೇ ವೇಳೆಯಲ್ಲಿ ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಗೆ ಬಗೆಯ ರುಚಿ ರುಚಿಯಾದ ಅಡುಗೆ ತಿಂಡಿ ತಿನಿಸುಗಳನ್ನು ತಯಾರಿಸಿ ಎಲ್ಲರ ಮನೆಗೆದ್ದರು. ಹಾಗೂ ತಿಂಡಿ ತಿನಿಸುಗಳಿಗೆ ಭರ್ಜರಿ ಬೇಡಿಕೆಯಿಂದ ಮಾರಾಟ ಮಾಡಿ ಹಣ ಸಂಪಾದಿಸುವಲ್ಲಿ ಮಗ್ನರಾಗಿದ್ದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್, ಉಪನ್ಯಾಸಕರಾದ ಮಂಜುನಾಥ್, ನಂಜುಂಡ, ವೀಣಾ, ತಿಮ್ಮಹನುಮಯ್ಯ, ರೂಪಶ್ರೀ, ಚಂದ್ರಪ್ರಭಾ, ಭಾಸ್ಕರ್ ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಜ್ಞಾನಸುರಭಿ ಚಾರಿಟಬಲ್ ಟ್ರಸ್ಟ್ನಿಂದ ರಾಜ್ಯಮಟ್ಟದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ವಿಜ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜ್ಞಾನಸುರಭಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಜ್ಯಮಟ್ಟದಲ್ಲಿ ಕ್ವಿಜ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 2018-19 ಶೈಕ್ಷಣಿಕ ವರ್ಷದಲ್ಲಿ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಕ್ವಿಜ್ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಯೋಜನೆ ರೂಪಿಸಲಾಗಿದೆ ಎಂದು ಟ್ರಸ್ಟ್ನ ಪ್ರಮುಖರಾದ ರೇಣುಕರವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ರೇಣುಕರವರು, ಕ್ವಿಜ್ ಕಾರ್ಯಕ್ರಮ ಉಚಿತವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಶಾಲೆಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಎಂದರು. 3ನೇ ತರಗತಿಯಿಂದ 5ನೇ ತರಗತಿವರೆಗೆ ಜೂನಿಯರ್ ಹಂತ, 6ರಿಂದ 8ನೇ ತರಗತಿವರೆಗೆ ಸೀನಿಯರ್ ಹಂತವಾಗಿ ಕ್ವಿಜ್ ಕಾರ್ಯಕ್ರಮ ನಡೆಯಲಿದೆ. ಈ ಕ್ವಿಜ್ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟದ ಆಧಾರದ ಮೇಲೆ ವಿಭಾಗ ಮಾಡಲಾಗಿದೆ ಎಂದರು. ರಾಜ್ಯದ ಪ್ರತಿ ತಾಲೂಕಿಗೂ ನಮ್ಮ ಸಂಸ್ಥೆ ವತಿಯಿಂದ ಪರೀಕ್ಷೆ ಆಯೋಜಕರು ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳದಲ್ಲಿ ಪರೀಕ್ಷೆ ನಡೆಸುತ್ತಿದ್ದಾರೆ ಎಂದರು. 18-19ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಆಯೋಜಿಸುತ್ತಿರುವ ಕ್ವಿಜ್ ವಿವರಣೆ
ಬಗ್ಗೆ ಹೇಳೋದಾದ್ರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳು ಅಂದರೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳ ಎಲ್ಲಾ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತೆ ಯೋಜನೆಯನ್ನು ರೂಪಿಸಲಾಗಿದೆ. ಈ ಕ್ವಿಸ್ ಕಾರ್ಯಕ್ರಮ ಉಚಿತವಾಗಿದ್ದು ಯಾವುದೇ ಹಂತದಲ್ಲಿ ಯಾವುದೇ ಒಂದು ರೀತಿಯ ಶುಲ್ಕವನ್ನು ಸಂಗ್ರಹಿಸುತ್ತಿಲ್ಲ. ಕೇವಲ ಅರ್ಜಿ ಶುಲ್ಕ 25 ರೂಗಳನ್ನು ಹೊರತುಪಡಿಸಿ. ಸಂಸ್ಥೆಯ ವೇಣುಗೋಪಾಲ್, ಕೃಷ್ಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ಸಮೀಪದ ಚನ್ನರಾಯ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಆರೋಗ್ಯವಂತ ಪುರುಷ ಇಲ್ಲವೇ ಮಹಿಳೆಯರು ನಿಗದಿತವಾಗಿ ರಕ್ತದಾನ ಮಾಡುವುದರಿಂದ ದೇಹದಲ್ಲಿನ ಕೊಬ್ಬಿನ ಅಂಶವು ಕಡಿಮೆಯಾಗುವುದರೊಂದಿಗೆ ರಕ್ತದ ಪುನರುತ್ಪತ್ತಿಯಿಂದ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯವಾಗುವುದೆಂದು ದೇವನಹಳ್ಳಿ ಆಕಾಶ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ವಿಭಾಗದ ವೈದ್ಯೆ ಡಾ ರಶ್ಮಿ ತಿಳಿಸಿದರು. ದೇವನಹಳ್ಳಿ ಸಮೀಪದ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಲೈಬ್ರರಿಯಲ್ಲಿ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದೀವಿ. ನಾವು ವಾಲಂಟ್ರಿ ಬ್ಲಡ್ ಡೊನೇಷನ್ ಇವಾಗ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ತುಂಬಾ ಪೇಷಂಟ್ಗಳಿಗಾಗ್ಲಿ, ಪ್ರೆಗ್ನೆಂಟ್ ವುಮೆನ್ಸ್ ಗಳಿಗಾಗ್ಲಿ ಅಥವಾ ಕ್ರೋನಿಕ್ ಡಿಸೀಸಸ್ ಇರೋರಿಗೆ, ಅನಿಮಿಯಾಸ್ ಇರೋರಿಗೆ ರಕ್ತ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನಾವು ಇವಾಗ ವಾಲಂಟ್ರಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೆ. ಎಮರ್ಜೆನ್ಸಿಲಿ ಬ್ಲಡ್ ಅವ್ರಿಗೆ ಸಿಕ್ಕುತ್ತೆ. ವಾಲಂಟ್ರಿ ಬ್ಲಡ್ ಡೊನೇಷನ್ ಮಾಡಿಲ್ಲ ಅಂತಂದ್ರೆ ರಕ್ತ ಸಿಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ವಿನಂತಿಸ್ಕೊಳ್ಳೋದು ಏನಂದ್ರೆ, ವಾಲಂಟ್ರಿ ಆಗಿ ಮುಂದೆ ಬಂದು ಬ್ಲಡ್ ಡೊನೇಷನ್ ಮಾಡಿ, ಪ್ಲಸ್ ನೀವು ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಿಮಗೆ ರಕ್ತ ಹೊಸ ರಕ್ತ ಯಾವಾಗ ಉತ್ಪತ್ತಿ ಆಗುತ್ತೆ, ಪ್ಲಸ್ ನೀವು ಡೊನೇಟ್ ಮಾಡುವಂತ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಕೂಡ ಹೊರಗಡೆ ಹೋಗುತ್ತೆ. ಡಾಕ್ಟರ್ ನಂದಿತಾ ಮಾತನಾಡಿ, ಪ್ರಪಂಚದಲ್ಲಿ ಕೃತಕವಾಗಿ ಉತ್ಪಾದಿಸಲಾದ ಏಕೈಕ ವಸ್ತು ಮನುಷ್ಯನ ರಕ್ತವಾಗಿದ್ದು ಬಹಳಷ್ಟು ಮಂದಿ ಅಪಘಾತಗಳಿಗೆ ಒಳಗಾದವರು ಗರ್ಭಿಣಿಯರು, ದೇಶದ ಗಡಿಯಲ್ಲಿ ಹೋರಾಡುವ ಸಿಪಾಯಿಗಳು, ಕ್ಯಾನ್ಸರ್ ಮತ್ತಿತರೆ ಅನಾರೋಗ್ಯ ಪೀಡಿತರಿಗೆ ರಕ್ತ ಅವಶ್ಯಕವಾಗಿ ಬೇಕಾಗಿದ್ದು ಅದು ರಕ್ತದಾನದಿಂದ ಮಾತ್ರ ಸಾಧ್ಯವೇ ಹೊರತು ಬೇರ್ಯಾವುದರಿಂದಲೂ ಸಾಧ್ಯವಾಗದೆಂದು ಹೇಳಿದರು. ಇದಕ್ಕಾಗಿ ನಿರ್ಮಲ ಸೇವಾ ಮನೋಭಾವನೆಯುಳ್ಳ ಜನತೆ ಅವಕಾಶವಾಗಿದ್ದು 6 ತಿಂಗಳಿಗೊಮ್ಮೆ ರಕ್ತದಾನದಲ್ಲಿ ತೊಡಗಿಕೊಳ್ಳಬೇಕೆಂದು ತಿಳಿಸಿದರು. ಹೊರ ರೋಗಿಗಳಿಗೆ ವೈದ್ಯರ ಸಲಹೆ ಮತ್ತು ಭೇಟಿ ಸಂಪೂರ್ಣ ಉಚಿತವಾಗಿದ್ದು ಸೋಮವಾರ, ಗುರುವಾರ ಹಾಗೂ ಶನಿವಾರಗಳಂದು ಹಲವಾರು ಚಿಕಿತ್ಸೆಗಳಿಗೆ ಹಾಗೂ ಎಕ್ಸ್ರೇ ಸ್ಕ್ಯಾನಿಂಗ್ ಮುಂತಾದವುಗಳಿಗೆ 50%ವರೆಗೆ ರಿಯಾಯಿತಿ ಸಹ ಇದ್ದು ಇದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ರೋಗಿಗಳಿಗೂ ಅನ್ವಯಿಸಲಿದೆ ಎಂದು ತಿಳಿಸಿದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಫಿಸಿಷಿಯನ್ ಡಾ ಪ್ರಶಾಂತ್, ಸಿಎನ್ಟಿ ತಜ್ಞರಾದ ಡಾ ಪೂರ್ಣಿಮಾ, ಸ್ತ್ರೀರೋಗ ತಜ್ಞೆ ಡಾ ವೇದಾವತಿ, ಮನೋರೋಗ ತಜ್ಞರಾದ ಡಾ ಪೂರ್ಣಿಮಾ, ನೇತ್ರ ತಜ್ಞರಾದ ಡಾ ಝಾನ್ಸಿ, ದಂತವೈದ್ಯರಾದ ಡಾ ಪೃಥ್ವಿ, ಔಷಧಾಲಯದ ಅರುಣ್ ಕುಮಾರ್, ತಾಂತ್ರಿಕ ವಿಭಾಗದ ನವೀನ್, ಮಕ್ಸೂದ್, ಜೈಸನ್ ನಾಗೇಶ್ವರವರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ನಡೆಯುವ ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಗುಬ್ಬಿ ತಾಲೂಕಿನಿಂದ ಸಾವಿರಾರು ಮಂದಿ ಆಗಮಿಸುತ್ತಿದ್ದಾರೆಂದು ಚುಲವಾದಿ ಮಹಾಸಭಾದ ಅಧ್ಯಕ್ಷ ಎರಗಸಂದ್ರ ಜಗನ್ನಾಥ್ ತಿಳಿಸಿದ್ದಾರೆ. 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಿದಂತಹ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಚಲವಾದಿ ಮಹಾಸಭಾದ ಸಚಿವರು ಹಾಗೂ ಶಾಸಕರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಯಶಸ್ವಿ ಮಾಡಬೇಕು ಎಂದು ಗುಬ್ಬಿ ತಾಲೂಕು ಚಲವಾದಿ ಮಹಾಸಭಾದ ಅಧ್ಯಕ್ಷ ಎರಗಸಂದ್ರ ಜಗನ್ನಾಥ್ ತಿಳಿಸಿದರು. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರಿನ ಅಮಾನಗಿರಿಯ ಆವರಣದ ಗಾಜಿನ ಮನೆಯಲ್ಲಿ ಸೆಪ್ಟೆಂಬರ್ 20ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಸುಮಾರು 15,000ಕ್ಕೂ ಹೆಚ್ಚು ಜನರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುತ್ತಿದ್ದು ತಾಲೂಕಿನ ಸದಸ್ಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ನಮ್ಮ ಸಮುದಾಯದವರು ಉಪಮುಖ್ಯಮಂತ್ರಿಯಾಗಿರುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ದಿ ಕೆಲಸ ಮಾಡುವ ಮೂಲಕ ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ಹಾಗಾಗಿ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಡಾ ಜಿ ಪರಮೇಶ್ವರ್ ಅವರಿಗೆ ಹಾಗೂ ನಮ್ಮ ಚಲವಾದಿ 16 ಜನ ಈ ರಾಜ್ಯದಲ್ಲಿ ಎಂಎಲ್ಎಗಳಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಿಂದ ನಮ್ಮ ತಾಲೂಕಿನಿಂದ ನಾವು ಒಂದು 20,000 ಜನಸಂಖ್ಯೆ ಇದ್ದೀವಿ ಕುಟುಂಬ, ಅದರಲ್ಲಿ ವೋಟರ್ಸ್ ಬಂದು 12,000 ಜನ ಇದ್ದೀವಿ. ನಮ್ಮ ತಾಲೂಕಿನಿಂದ ಒಂದು 3,000 ಜನಸಂಖ್ಯೆ ಸ್ವಇಚ್ಛೆಯಿಂದ ಎಲ್ಲ ಹೊರಟಿದ್ದೀವಿ. ಯಾರ್ಯಾರು ಭಾಗವಹಿಸ್ತಾರೆ ಸರ್? ಹಾಗೂ ನಮ್ಮ ಇದರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರು,
ಮತ್ತೆ ಪರಮೇಶ್ವರ್ ಅವರು, ಜಿ ಪರಮೇಶ್ವರ್ ಅವರು, ಎನ್ ಮಹೇಶ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಸಂಸದರಾದಂಥ ಧ್ರುವನಾರಾಯಣ ಅವರು, ಹಾಗೂ ನಮ್ಮ ಇನ್ನೊಂದು ವಿಷಯ ಏನೋ ಇಚ್ಛೆ ಪಡಬೇಕು ಅಂದರೆ, ನಮ್ಮ ಈ ರಾಜ್ಯದಲ್ಲಿ ಎಲ್ಲ ಪಾರ್ಟಿಯಿಂದ ನಮ್ಮ ಚಲವಾದಿ ಎಮ್ ಎಲ್ ಎಗಳಾಗಿದ್ದಾರೆ ಸರಿ, ಇಂಡಿಪೆಂಡೆಂಟ್ ಎಮ್ ಎಲ್ ಎನ ಒಬ್ಬರು ಆಗಿದ್ದಾರೆ ನಮ್ಮ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ನಾಗೇಶ್, ಡಿ ಟಿ ನಾಗೇಶ್ ಅವರು. ಅದೇ ರೀತಿ ಅನ್ನದಾನಿ ಅವರು ಬರ್ತಿದ್ದಾರೆ, ನೆಹರು ಓಲೇಕರ್ ಬಿಜೆಪಿಯಿಂದ, ನಮ್ಮ ಶ್ರೀನಿವಾಸ ಪ್ರಸಾದ್ ಅವರ ಕ್ಷೇತ್ರ ನಂಜನಗೂಡಿನಿಂದ ಹರ್ಷವರ್ಧನ್ ಅವರು ಬರ್ತಿದ್ದಾರೆ, ಹಾಗೂ ಎಂ ಶಿವಣ್ಣ ಆನೇಕಲ್ ಕ್ಷೇತ್ರ, ಕುಮಾರಸ್ವಾಮಿ ಎಂಪಿ ಸಕಲೇಶ್ವರ ಕ್ಷೇತ್ರ. ತಾಲೂಕು ಪಂಚಾಯಿತಿ ಸದಸ್ಯ ಕರೆತಿಮ್ಮಯ್ಯ ಮಾತನಾಡಿ, ತಾಲೂಕಿನಲ್ಲಿ ಸುಮಾರು ಚಲವಾದಿ ಜನಸಂಖ್ಯೆಯು 12,000 ಹೆಚ್ಚು ಇದ್ದು, ಕಾರ್ಯಕ್ರಮಕ್ಕೆ ತಾಲೂಕಿನಿಂದ 3,000-5,000 ಜನರು ತೆರಳುತ್ತಿದ್ದು, ಪ್ರತಿ ಗ್ರಾಮದಲ್ಲಿಯೂ ಸಹ ಇದರ ಬಗ್ಗೆ ಮಾಹಿತಿ ನೀಡಲಾಗಿದೆ ಹಾಗೂ ಅಂದು ಗ್ರಾಮಗಳಿಗೆ ಬಸ್ಗಳು ಬರುತ್ತದೆ. ಸಮುದಾಯದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಆಗಮಿಸಬೇಕು ಎಂದು ತಿಳಿಸಿದರು. ಈ ಒಂದು ಜಿಲ್ಲಾ ಚಲವಾದಿ ಮಹಾಸಭಾ ತುಮಕೂರು, ಹಾಗೆ ನಮ್ಮ ಚಲವಾದಿ ಮಹಾಸಭದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಉಪಮುಖ್ಯಮಂತ್ರಿಗಳು ಹಾಗೂ ಗೆದ್ದಂತಹ ನಮ್ಮ ಸಮುದಾಯದ ಎಮ್ ಎಲ್ ಎಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿರೋದ್ರಿಂದ ನಮ್ಮ ತಾಲೂಕಲ್ಲಿ ನಾವು ಹಳ್ಳಿಗೂ ಸಹ ತೆರಳಿ ಈ ಒಂದು ಅಭಿನಂದನಾ ಸಮಾರಂಭದ ಪತ್ರಿಕೆಗಳನ್ನು ವಿತರಣೆ ಮಾಡಿ ಆಯಾ ಊರುಗಳಿಗೆ ನಾವೇ ತಾಲೂಕು ಕಮಿಟಿಯಿಂದ ಬಸ್ ಮಾಡಿಕೊಂಡು ಆಯಾ ಊರುಗಳಿಗೆ ಬರುತ್ತೆ ಬಸ್ಸು. ದಯವಿಟ್ಟು ಎಲ್ಲ ನಮ್ಮ ಮಹಾಸಭಾದ ಚಲವಾದಿ ಮಹಾಸಭಾದ ಕಾರ್ಯಕರ್ತರು ದಯವಿಟ್ಟು ಎಲ್ಲ ಹೊರಡಬೇಕಾಗಿ ವಿನಂತಿ. ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಿಕರಾಯಪ್ಪ ಮಾತನಾಡಿ, ಕಾರ್ಯಕ್ರಮಕ್ಕೆ ಸಂಸದೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ರಾಷ್ಟ ಪ್ರಶಸ್ತಿ ವಿಜೇತಿ ಸಾಲುಮರದ ತಿಮ್ಮಕ್ಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಪ್ರಿಯಾಂಕ ಖರ್ಗೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಚಿವ ಎನ್ ಮಹೇಶ್ ಸೇರಿದಂತೆ 16 ಶಾಸಕರನ್ನು ಅಭಿನಂದನೆ ಮಾಡಲಾಗುತ್ತಿದೆ ಹಾಗೂ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಆಗಮಿಸುತ್ತಾರೆ ಹಾಗೂ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆಯೂ ಸಹ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಜನಾಂಗದ ಆಧರಣೆಯ ಬಂಧುಗಳೇ, ದಿನಾಂಕ 20/9/2018 ತುಮಕೂರು ಗಾಜಿನ ಮನೆಯಲ್ಲಿ ನಮ್ಮ ಜನಾಂಗದ ಡಿ ಸಿ ಎಂ ಅವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರನಾದಂಥ ಪ್ರಿಯಾಂಕಾ ಖರ್ಗೆ ಅವರು ಸಮಾಜ ಕಲ್ಯಾಣಕ್ಕೆ ಸಚಿವರಾಗಿದ್ದಾರೆ ಅವರಿಗೂ ಹಾಗೂ ಬಿ ಎಸ್ ಪಿ ಪಾರ್ಟಿಯಿಂದ ಗೆದ್ದಂಥ ಎನ್ ಮಹೇಶ್ರವರಿಗೂ ಎಜುಕೇಷನ್ ಮಂತ್ರಿ ಆಗಿದ್ದಾರೆ ಅವರಿಗೂ ನಮ್ಮ ಜನಾಂಗದ ಸವರ್ಣಿಗರೆಲ್ಲ ಸೇರಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ನಮ್ಮ ತಾಲೂಕಿನ ಆದರಣೀಯ ಬಂಧುಗಳು ಹಾಗೂ ನಮ್ಮ ಚಲವಾದಿ ಕುಲಬಾಂಧವರು ಪ್ರತಿಯೊಬ್ಬರು ಸಹ ನಮ್ಮ ಜನಾಂಗದಲ್ಲಿ 16 ಜನ ಎಮ್ ಎಲ್ ಎ ಅವರು ಗೆದ್ದು ಅದರಲ್ಲಿ 3 ಜನ ಮಂತ್ರಿ ಆಗಿರೋದ್ರಿಂದ ನಮಗೆಲ್ಲ ಒಂದು ಸಂತೋಷ ತಂದಿದೆ. ಅದರಿಂದ ನಾವೆಲ್ಲರೂ ದಿನಾಂಕ 20/9/2018 ಗುರುವಾರ ನಾವು ಅವರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡ್ರಿಂದ ತಾವೆಲ್ಲರೂ ದಯಮಾಡಿ ನಾವು ನೀವೆಲ್ಲೆಲ್ಲಿ ನಾವು ಊರುಗಳಿಗೆ ಹಾಗೂ ಆಯಾ ಊರಿನಲ್ಲಿ ಪ್ರಚಾರ ಮಾಡಿ ನಾವು ನಿಮ್ಗೆ ಎಲ್ಲೆಲ್ಲಿ ಕರಪತ್ರವನ್ನು ಕೊಟ್ಟು ನಿಮಗೆ ವಿಚಾರ ಮುಟ್ಟಿಸಿದ್ದೇವೆ ಅಲ್ಲೆಲ್ಲಿಗೆ ನಾವು ನಿಮಗೆ ವೆಹಿಕಲ್ನ ಸೌಕರ್ಯ ಮಾಡ್ತೇವೆ ಅಲ್ಲಲ್ಲಿ ನಾವು ಎಲ್ಲೆಲ್ಲಿ ಫೋನ್ ಮಾಡಿ ತಿಳಿಸ್ತೇವೆ ಅಲ್ಲಲ್ಲಿ ಬಂದು ತಾವೆಲ್ಲ ಆ ವೆಹಿಕಲ್ ಹತ್ಕೊಂಡು ಸಮಾರಂಭಕ್ಕೆ ಬಂದು ಸಮಾರಂಭವನ್ನು ಯಶಸ್ವಿಗೊಳಿಸಿ ತದಾನಂತರ ಲಘು ಉಪಹಾರ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಮುಖಂಡರಾದ ಶಿವಲಿಂಗಯ್ಯ, ಸದಾಶಿವಯ್ಯ, ಲಕ್ಷ್ಮಣ್, ಯತೀಶ್, ಶಶಿಧರ್, ರವೀಶ್, ಶಿವಣ್ಣ, ಮಂಜುನಾಥ್, ಮಹಾದೇವ್ ಇನ್ನಿತರರು ಹಾಜರಿದ್ದರು. ದೇವನಹಳ್ಳಿಯಲ್ಲಿ ರೈತರ ಸೇವಾ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ರಾಜ್ಯದಲ್ಲಿ ಸ್ತ್ರೀ ಸ್ವಸಹಾಯ ಸಂಘಗಳು ಹಣಕಾಸು ನಿರ್ವಹಣೆಯಲ್ಲಿ ಉತ್ತಮ ಸಾಧನೆ ತೋರಿದ್ದು, ರೈತರ ಸೇವಾ ಸಹಕಾರ ಸಂಘಗಳಲ್ಲಿ ಅವರುಗಳ ಖಾತೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಿಸಿಕೊಳ್ಳುವುದರಿಂದ ಆರ್ಥಿಕ ಪ್ರಗತಿ ಹೊಂದಲು ಸಾಧ್ಯವೆಂದು ಬಿಆರ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಸೊಣ್ಣಪ್ಪರವರು ತಿಳಿಸಿದರು. ದೇವನಹಳ್ಳಿಯಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2017-18 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಿಳಾ ಸಂಘಗಳು ಸಾಲ ಮರುಪಾವತಿಯಲ್ಲಿಯೂ ಉತ್ತಮ ಸಾಧನೆ ಮಾಡುತ್ತಿದ್ದು, ಅವರುಗಳ ಖಾತೆ ನಿರ್ವಹಣೆಯಿಂದ ಸಂಘದಲ್ಲಿಯೂ ಹೆಚ್ಚಿನ ಹಣ ವಹಿವಾಟು ನಡೆಯುವುದರೊಂದಿಗೆ ಸಾಲ ನೀಡಿಕೆ ಮಾಡುವಲ್ಲಿಯೂ ಸಂಘ ಶಕ್ತವಾಗಲಿದ್ದು, ಸರ್ಕಾರದ ನೀತಿಯಂತೆ ಮಹಿಳಾ ಸಂಘಗಳಿಗೆ 5 ಲಕ್ಷದವರೆಗೆ ಬಡ್ಡಿರಹಿತ ಸಾಲ ನೀಡಬಹುದೆಂದು ತಿಳಿಸಿದರು. ಸಾಲ ಕೊಡಕ್ಕೆ ನಿಮ್ಮ ಸಂಘ ಸದೃಢ ಆಗ್ತದೆ. ಕಾರಣ ಏನು ಅಂದ್ರೆ, ಅವರು ಎಲ್ಲರೂ ಸಾಲ ತಗೊಂಡು ಹಣ ಕಟ್ತಾರೆ, ಹೋಗ್ತಾ ಇರ್ತಾರೆ. ನಿಮ್ಮ ಸಂಘಕ್ಕೆ ಇವಾಗ ನಮ್ಮ ಅರ್ಧಶಕ್ತಿ ಸಂಘದಲ್ಲಿ ಒಂದು 20 ಗುಂಪುಗಳಿದೆ. ಕಡಿಮೆ ಅಂದ್ರೂ 1 ಕೋಟಿ ರೂಪಾಯಿ ದುಡ್ಡು ಅಂದ್ರೆ ಅವರು ನಮ್ಮ ಸಂಘದಲ್ಲಿ ಇರ್ತದೆ. ಬಿದ್ದೂರಲ್ಲಿ 2-3 ಕೋಟಿ ಸಹ ಅವ್ರ ಮಹಿಳೆಯರ ದುಡ್ಡೇ ಅಲ್ಲಿ ಇರ್ತದೆ. ಸಾಲ ತಗೊಳ್ಳೋದು ಅವ್ರು ಆಮೇಲೆ ಕಟ್ತಾ ಇರ್ತಾರಲ್ಲ, ಯಾವಾಗಲೂ ನಿಮ್ಮ ಸಂಘಕ್ಕೆ ಶಕ್ತಿ ಬರ್ತದೆ.
ಸಂಘದ ಅಧ್ಯಕ್ಷರಾದ ಎಂ ಬಾಬುರವರು ಅಧ್ಯಕ್ಷತೆ ವಹಿಸಿ ಸಂಘದಲ್ಲಿ ನಿರ್ದೇಶಕರು ಹಾಗೂ ಸದಸ್ಯರುಗಳು ಹೆಚ್ಚಿನ ಠೇವಣಿ ಇಡಬೇಕೆಂದು ಇತರೆ ರಾಷ್ಟೀಕೃತ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಬಡ್ಡಿ ನೀಡಲಾಗುತ್ತಿದ್ದು ಇದರಿಂದ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಹಾಗೂ ಪಡಿತರ ವಿತರಣೆ ಮಾಡುವ ಸಂದರ್ಭದಲ್ಲಿ ಪದೇ ಪದೇ ಸರ್ವರ್ ಡೌನ್ ಆಗುತ್ತಿರುವುದರಿಂದ ಪಡಿತರ ವಿತರಿಸಲು ತೊಂದರೆಯಾಗುತ್ತಿದ್ದು ಕಾರ್ಡ್ಗಳು ಪಡಿತರ ವಿತರಣೆಯಾಗದೆ ಉಳಿದಲ್ಲಿ ಸಂಘಕ್ಕೆ ಕೂಡ ಕಮಿಷನ್ ದೊರೆಯದೆ ನಷ್ಟವಾಗುತ್ತದೆ ಎಂದು ತಿಳಿಸಿ ಇನ್ನು ಹೆಚ್ಚಿನ ಸಹಕಾರ ನೀಡುವ ಮೂಲಕ ಸಂಘದ ಅಭಿವೃದ್ದಿಗೆ ಶ್ರಮಿಸೋಣವೆಂದು ತಿಳಿಸಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ವಿ ನಾರಾಯಣಸ್ವಾಮಿ ಸಂಘದ ಆಯವ್ಯಯ ಮತ್ತು 2018-19 ಸಾಲಿನ ಮುಂಗಡ ಪತ್ರವನ್ನು ಮಂಡಿಸಿದರು ತಾಲೂಕು ಸೊಸೈಟಿ ಮಾಜಿ ಅಧ್ಯಕ್ಷರುಗಳಾದ ಚಿಮಾಚನಹಳ್ಳಿ ರಾಮಚಂದ್ರಪ್ಪ ನಾಗರಾಜು ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಶ್ರೀರಾಮಯ್ಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷ ಸಿ ಮಾರಿಕೌಡ ನಿರ್ದೇಶಕ ಮಾಂಡಲಿಯ ಸಿಎಂ ಲಕ್ಷ್ಮಣ್ ಎನ್ ತಮ್ಮೇಗೌಡ ಟಿ ರಮೇಶ್ ಎನ್ಎಸ್ ನಾರಾಯಣಗೌಡ ಎನ್ ನಾಗರಾಜು ಮುನಿಶಾಮಪ್ಪ ರತ್ನಮ್ಮ ವೇಣುಗೋಪಾಲ್ ನಾಗಮ್ಮ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಎಲ್ ನಾರಾಯಣಸ್ವಾಮಿ ಚನ್ನಕೇಶವ ಎಸ್ಎಫ್ಸಿಎಸ್ ಸಂಘದ ಮಾಜಿ ಅಧ್ಯಕ್ಷ ಜಯರಾಮಗೌಡ ಜೆಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷ ಮುನಿರಾಜು ಉಪಸ್ಥಿತರಿದ್ದರು ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್